ಎಸ್. ಇದೆಲ್ಲದರ ಮಧ್ಯೆ ನಾಡ ಹಬ್ಬ ದಸರಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿದ್ಯುಕ್ತ ಚಾಲನೆ. ಈಗಾಗಲೇ ಹಂಪ ನಾಗರಾಜ್ ಅವರಿದ್ದಾರೆ. ಎಸ್, ಗಮನಿಸ್ತಾ ಇದ್ದೀವಿ ಕೆಲವೇ ಕ್ಷಣಗಳಲ್ಲಿ ದಸರಾಗೆ ಚಾಲನೆ ಸಿಗ್ತಾ ಇರೋದನ್ನ. ಶುಭ ವೃಶ್ಚಿಕ ಲಗ್ನದಲ್ಲಿ ದಸರಾ ಉದ್ಘಾಟನೆಯಾಗ್ತಾ ಇದೆ. ಸಾಹಿತಿ ನಾಡೋಜ ಹಂಪ ನಾಗರಾಜಯ್ಯ ಅವರಿಂದ ಉದ್ಘಾಟನೆಗೊಳ್ಳಲಿದ್ದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಆದಿಯಾಗಿ ಸಚಿವರುಗಳು, ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಇದು 414ನೇ ಮೈಸೂರು ದಸರಾ. ಇವತ್ತಿನಿಂದ ದಸರಾ ಸಂಭ್ರಮ ಶುರು. ಚಾಮುಂಡಿ ಬೆಟ್ಟದ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. 9:45 ಒಳಗೆ ಶುಭ ವೃಶ್ಚಿಕ ಲಗ್ನದಲ್ಲಿ ದಸರಾ ಉದ್ಘಾಟನೆಯಾಗುವುದು. ಅಗ್ರ ಪೂಜೆಯಾಗಿದೆ ಬೆಟ್ಟದಲ್ಲಿ. ಈಗ ವಿದ್ಯುಕ್ತ ಚಾಲನೆ ಸಿಗುತ್ತೆ. ಅಕ್ಟೋಬರ್ 12ಕ್ಕೇನು ವಿಶ್ವವಿಖ್ಯಾತ ಜಂಬೂ ಸವಾರಿ ಇದೆ. ಅಲ್ಲಿಯವರೆಗೂ ವಿವಿಧ ಕಾರ್ಯಕ್ರಮಗಳು ದಸರಾ ಸಂಭ್ರಮದಲ್ಲಿ. ಮುಂದೆ ಹೇಳೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳು ಮೈಸೂರಿನಲ್ಲಿ ಜರುಗುತ್ತೆ. ಸಾಂಸ್ಕೃತಿಕ ನಗರಿ ಕಳೆಗಟ್ಟಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದೆಡೆ ನಾಡದೇವಿ ತಾಯಿ ಚಾಮುಂಡಿಯನ್ನು, ಮತ್ತೊಂದೆಡೆ ಇಡೀ ಸಿಎಂ ಪಡೆ ಅಲ್ಲಿ ನೆರೆದಿರುವುದೆ ದಸರಾ ಉದ್ಘಾಟನೆಗಾಗಿ. ಮೂಡ ಟೆನ್ಷನ್ನಲ್ಲಿದ್ದಾರೆ ಸಿಎಂ, ಆದರೆ ದಸರಾ ಉದ್ಘಾಟನೆಯ ಸಂಭ್ರಮದಲ್ಲಿ ಭಾಗಿಯಾಗಲೇಬೇಕಿದೆ. ಭಾಗಿಯಾಗಿದ್ದಾರೆ ಅದೇ ಟೆನ್ಷನ್ ನಡುವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಸರಾ ವಿದ್ಯುಕ್ತವಾಗಿ ಚಾಲನೆಗೊಳ್ಳುತ್ತೆ. ನವರಾತ್ರಿ ಸಂಭ್ರಮ ಇಡೀ ದೇಶದಾದ್ಯಂತ ಇರುತ್ತೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆದರೆ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ದಸರಾ ಅಂತ ಅಂದರೆ ತಟ್ಟಂತ ನೆನಪಾಗೋದೇ ಮೈಸೂರು ದಸರಾ. ಅಷ್ಟರ ಮಟ್ಟಿಗೆ ಸಂಭ್ರಮ ಸಡಗರ ಇರುತ್ತೆ. ರಾಜ ಮಹಾರಾಜರ ಕಾಲದಲ್ಲಿ ದಸರೆಯ ಆಚರಣೆ ಹೇಗಿತ್ತು ಅನ್ನೋದನ್ನ ಕಣ್ಣಿಗೆ ಕಟ್ಟೋ ಹಾಗೆ ಮೈಸೂರು ನಮಗೆ ತೋರಿಸ್ಕೊಡುತ್ತೆ. ಪ್ರತಿ ವರ್ಷ ನಡೆಯುವಂತಹ ದಸರಾ ನವ ರಾತ್ರಿಯ ವೈಭವ, ಅಲ್ಲಿ ನಡೆಯುವಂತಹ ಕಾರ್ಯಕ್ರಮ, ದೀಪಾಲಂಕಾರ ಇವೆಲ್ಲವೂ ಕೂಡ ಕಣ್ಮನ ಸೆಳೆಯುತ್ತೆ. ಇವತ್ತು ಮೈಸೂರು ದಸರಾ 2024 ದಸರಾಗೆ ಚಾಲನೆ ಸಿಗ್ತಾ ಇದೆ. ದಸರಾ 2024 ಉದ್ಘಾಟಿಸಲಿದ್ದಾರೆ, ಉದ್ಘಾಟನೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಸಾಹಿತಿ ನಾಡೋಜ ಹಂಪ ನಾಗರಾಜಯ್ಯರಿಂದ ದಸರಾ ಉದ್ಘಾಟನಾ ಮಹೋತ್ಸವ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು.
ದೇಶ ವಿದೇಶಗಳಿಂದ ಈ ಅದ್ಭುತವಾದ ಮೈಸೂರು ದಸರಾವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತಲೇ ಮೈಸೂರಿನತ್ತ ಈಗಾಗಲೇ ಹಲವರು ಧಾವಿಸಿದ್ದಾರೆ, ಧಾವಿಸ್ತಾ ಇದ್ದಾರೆ. ಮೈಸೂರು ಜಿಲ್ಲಾಧಿಕಾರಿ ಅಕ್ಟೋಬರ್ 12ಕ್ಕೆ ಜರುಗಲಿರುವಂತಹ ಜಂಬೂ ಸವಾರಿಯವರೆಗೂ ದಿನವೂ ವಿವಿಧ ಕಾರ್ಯಕ್ರಮ, 12 ವೇದಿಕೆಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಕೂಡ ಇವತ್ತು ನಾನಾ ರೀತಿಯ ಕಾರ್ಯಕ್ರಮಗಳಿಗೆ ಚಾಲನೆ ಸಿಗುತ್ತೆ. ಕುಸ್ತಿ ಪಂದ್ಯ ಇರಬಹುದು, ವಸ್ತು ಪ್ರದರ್ಶನ ಇರಬಹುದು, ದಸರಾ ಕ್ರೀಡಾಕೂಟ ಇರಬಹುದು, ಹೀಗೆ ವಿವಿಧ ಕಾರ್ಯಕ್ರಮಗಳು ನಿತ್ಯವೂ ಕೂಡ ಜರುಗುತ್ತೆ. ಅದೆಲ್ಲದಕ್ಕೂ ಕೂಡ ಇವತ್ತಿನಿಂದ ಚಾಲನೆ. ಸಿಎಂ ಸಿದ್ದರಾಮಯ್ಯ, ನಾಡೋಜ ಹಂಪ ನಾಗರಾಜಯ್ಯ ಭಾಗಿಯಾಗಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಅಗ್ರ ಪೂಜೆಯೊಂದಿಗೆ ಈಗ ದಸರಾಗೆ ವಿದ್ಯುಕ್ತ ಚಾಲನೆಯನ್ನ ಕೊಟ್ಟಿದ್ದಾರೆ. ವೇದಿಕೆಯ ಮುಂಭಾಗ ದೃಶ್ಯಗಳನ್ನು ನೋಡ್ತಾ ಇದೀವಿ. ಅದರ ನೇರ ದೃಶ್ಯಾವಳಿಗಳನ್ನ ಚಾಮುಂಡಿ ಬೆಟ್ಟದಿಂದ ಸ್ವಾಗತಿಸಲಿದ್ದಾರೆ. ಈಗಾಗಲೇ ದೇವಿಗೆ ಅಗ್ರ ಪೂಜೆ ಸಲ್ಲಿಸಿ ಉದ್ಘಾಟನೆಯಾಗಿದೆ ದಸರಾ. ಮೈಸೂರು ಇನ್ನೇನಿದ್ರು ವಿವಿಧ ಕಾರ್ಯಕ್ರಮಗಳು ಆರಂಭ ಆಗೋದಷ್ಟೇ ಬಾಕಿ. ದಸರಾಗಾಗಿ ಇಡೀ ಮೈಸೂರು ಸಿದ್ಧಗೊಂಡಿದೆ. ಮಧುವಣಗಿತ್ತಿಯಂತೆ ಎಲ್ಲೂ ನೋಡಿದ್ರು ಅಲ್ಲಿ ದೀಪಾಲಂಕಾರ, ಎಲ್ಲೂ ನೋಡಿದ್ರು ಅಲ್ಲಿ ಅಲಂಕಾರಗೊಂಡಂತಹ ಮೈಸೂರಿನ ವಿವಿಧ ಭಾಗಗಳಲ್ಲಿ ನಾವು ನೋಡ್ತೀವಿ ಅದನ್ನ. ಎಲ್ಲರಿಗೂ ದಸರೆ ಅಂತ ಅಂದ್ರೇನೆ ತಟ್ಟಂತ ನೆನಪಾಗೋದು ಮೈಸೂರು. ಇವತ್ತಿನಿಂದ ಅಕ್ಟೋಬರ್ 12ರ ತನಕವು ನಗರದ ನಾನಾ ಭಾಗಗಳಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತೆ. ಅರಮನೆಯಲ್ಲಿ ನಡೆಯುವಂತಹ ಆಚರಣೆ ಒಂದು ಕಡೆ ಆದ್ರೆ ಮೈಸೂರಿನಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಕಾರ್ಯಕ್ರಮಗಳು ನಡೆಯುತ್ತೆ. ಇವತ್ತು ದಸರಾ ಸಂಭ್ರಮಕ್ಕೆ ಚಾಲನೆ ಸಿಕ್ಕಿದೆ, ವಿದ್ಯುಕ್ತವಾದಂತಹ ಚಾಲನೆಯನ್ನ ನೀಡಿದ್ದಾರೆ. ಇಡೀ ಅರಮನೆ ನಗರಿ ಮೈಸೂರು ದೀಪಾಲಂಕಾರಗಳಿಂದ ಸಿಂಗಾರಗೊಂಡಿದೆ. ಇದರ ಜೊತೆ ಜೊತೆಗೆ ಹಲವು ಕಾರ್ಯಕ್ರಮಗಳು ಪ್ರತಿ ನಿತ್ಯ ನಡೆಯುತ್ತೆ. ಮೈಸೂರಿನಾದ್ಯಂತ ಕಾರ್ಯಕ್ರಮಗಳು ನಡೆಯುತ್ತೆ. ಆಹಾರ ಮೇಳ, ಫಲಪುಷ್ಪ ಪ್ರದರ್ಶನ, ಕುಸ್ತಿ ಪಂದ್ಯಾವಳಿ, ಚಿತ್ರಕಲೆ ಹಾಗೂ ಕರಕುಶಲ ಕಲೆಗಳ ಪ್ರದರ್ಶನ, ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳು ಪ್ರತಿದಿನ ಮೈಸೂರಿನಲ್ಲಿ ನಡೆಯುತ್ತೆ. ಈಗ ಚಾಮುಂಡಿ ಬೆಟ್ಟದಿಂದ ಲೈವ್ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಸಾಹಿತಿ ನಾಡೋಜ ಹಂಪ ನಾಗರಾಜಯ್ಯರಿಂದ ದಸರಾ ಉದ್ಘಾಟನೆ ಆಗಿದೆ. ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಗೌರವ ಸಮರ್ಪಣೆ.
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.